नमस्कार फ्रेंड्स, नानु प्रकाश पेर्ला। इवत्तु हलसिनकाय बीजद होळिगे माड्लिक्के इद्देने। अंद्रे हलसिनकाय बीजवन्नेल्ल फस्ट अदर सिप्पे एल्ल क्लीन आगि तेगिबेकु, तेगेदु तोळेदु कुक्करल्लि बेयिसबेकु। अदु बेंद नंतर अदक्के बेल्ल हाकि पाक माडुवंतद्दु। आ पाकवन्नु कल्लल्लि रुब्बि अंद्रे गट्टिगे रुब्बबेकु, ಅಂದರೆ ನೀರು ಹಾಕ್ಲಿಕ್ಕೆಲ್ಲ ಇಲ್ಲ, ಅದು ಉಂಡೆಗೆ ಬರಬೇಕು. ಅಷ್ಟು ದಪ್ಪಕ್ಕೆ ರುಬ್ಬಿ ಆನಂತರ ಇದು ಮೈದದ್ದು ಕನಕ ಮಾಡಿ, ಅಂದರೆ ಮೈದವನ್ನು ಕಲಸಿ ಕನಕ ಅಂತ ಹೇಳಿ ಹೇಳಿದೆ. ಅದನ್ನು ಅದನ್ನು ಮಾಡಿ ಅದರೊಳಗೆ ಈ ಹಲಸಿನ ಬೀಜದ ನಾವು ಹೂರಣ ಮಾಡಿರ್ತೇವಲ್ಲ ಕಡ್ದು, ಅದನ್ನು ತುಂಬಿಸಿ ಲಟ್ಟಣಿಗೆಯಲ್ಲಿ ಲಟ್ಟಿಸಿ ಬೇಯಿಸುವಂಥದ್ದು. ಅದು ಯಾವ ಥರ ಅಂತ ನಾನು ಮಾಡಿ ತೋರಿಸ್ತೇನೆ. ಸೂಪರ್ ಚಂದ ಟೇಸ್ಟ್ ಇರ್ತದೆ, ಒಳ್ಳೆ ಸೂಪರ್ ಆಗಿರ್ತದೆ ನೋಡುವ. ಅದು ಹಲಸಿನ ಬೀಜದ್ದು ಹೋಳಿಗೆ ಮಾಡಲಿಕ್ಕೆ ಈ ಥರ ಸಿಪ್ಪೆ ತೆಗೆದುಕೊಳ್ಬೇಕು. ಈ ಥರ ಸಿಪ್ಪೆ ತೆಗೆದು ಕ್ಲೀನ್ ಮಾಡಬೇಕು. ಅಂದರೆ ಒಳಗೊಂದು ತೆಳುವಿನ ಸಿಪ್ಪೆ ಇರ್ತದೆ, ಅದನ್ನು ಕೂಡ ಹೀಗೆ ತೆಗೆದುಕೊಳ್ಬೇಕು. ಈ ಥರ ಜಾಸ್ತಿ ಎದ್ದು ಹೋದರೆ ಸಾಕು, ತುಂಬ ಎಲ್ಲ ಸಿಪ್ಪೆ ಆಗ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅದು ತುಂಬ ಟೈಮ್ ಹಿಡಿದಿದೆ. ಈ ಥರ ಆದರೆ ಸಾಕು, ಇಷ್ಟಾದರೆ ನೋಡಿ ಫ್ರೆಂಡ್ಸ್, ಹಲಸಿನ ಬೀಜ ಎಲ್ಲ ಸಿಪ್ಪೆ ತೆಗೆದಾಯಿತು. ಇನ್ನು ಇದನ್ನು ಚಂದ ತೊಳೆದು ಕುಕ್ಕರಲ್ಲಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಈ ಹಲಸಿನ ಬೀಜನ ಸಿಪ್ಪೆಲ್ಲ ತೆಗೆದಿದೆ. ಇದನ್ನು ಚಂದ ತೊಳೆದು ಕುಕ್ಕರಲ್ಲಿ ಬೇಯಲಿಕ್ಕೆ ಹಾಕ್ತಾ ಇದ್ದೇನೆ. ನಾನು ಕುಕ್ಕರಿಗೆ ಹಾಕ್ತಾ ಇದ್ದೇನೆ. ಅದು ನೀರು ಸ್ವಲ್ಪ ಜಾಸ್ತಿ ಬೇಕು, ಅಂದರೆ ಬೇಳೆ ಎಲ್ಲ ಮುಳುಗುವಷ್ಟು ಬೇಕು, ಹಲಸಿನ ಬೀಜ ಎಲ್ಲ ಮುಳುಗುವಷ್ಟು ಬೇಕು. ನಾನು ಸ್ಟವ್ ಹಚ್ಚಿ ಕುಕ್ಕರನ್ನು ಸ್ಟವ್ ಮೇಲೆ ಇಡ್ತಾ ಇದ್ದೇನೆ. ಒಂದು 4 ವಿಸಿಲಾಗುವಾಗ ಆಫ್ ಮಾಡುವ. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಚಂದ ಬೆಂದಿದೆ. ಇನ್ನು ಇದರ ನೀರು ತೆಗೆದು ನಾವು ಬೆಲ್ಲ ಹಾಕುವ. ಅದಕ್ಕೆ ಬೆಲ್ಲ ಹಾಕಿ ಪಾಕ ಮಾಡುವ. ಅದರ ಜಾಸ್ತಿಯ ನೀರನ್ನು ತೆಗಿಬೇಕು. ನಾನು ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಬೆಂದಿರುವ ಹಲಸಿನ ಬೀಜವನ್ನು ಹಾಕ್ತಾ ಇದ್ದೇನೆ. ಸ್ಟವ್ ಉರಿ ಮಾಡಿದ್ದೇನೆ. ಇದಕ್ಕಿವಾಗ ಬೆಲ್ಲ ಹಾಕ್ತಾ ಇದ್ದೇನೆ. ಇವಾಗ ಬೆಲ್ಲ ಹಾಕ್ತಾ ಇದ್ದೇನೆ, ಅಂದರೆ ಬೆಲ್ಲ ಕ್ಲೀನ್ ಇದೆ. ಕ್ಲೀನ್ ಇಲ್ಲ ಅಂದರೆ ಅದನ್ನು ರವೆ ಮಾಡಿ ಬಟ್ಟೆಯಲ್ಲಿ ಅರಿಸಬೇಕು, ಅದನ್ನು ಸೋಸಬೇಕು. ಅಂದರೆ ಇದು ಕ್ಲೀನ್ ಇದೆ ಬೆಲ್ಲ, ಇದನ್ನೆಂತ ಆ ಥರ ಮಾಡೋದೆ ಅಂತ ಬೇಡ. ನಾನು ಇದಕ್ಕೆ ಒಂದು 1/2 ಕೆಜಿ ಆಗುವಷ್ಟು ಬೆಲ್ಲ ಹಾಕಿದ್ದೇನೆ. 1/2ದಿಂದ ಒಂದು 600 ಗ್ರಾಮ್ ಆಗುವಷ್ಟು ಬೆಲ್ಲ ಹಾಕಿದ್ದೇನೆ. ಅದೆಲ್ಲ ಬೆಲ್ಲ ಕರಗಿದ ನಂತರ ಅದನ್ನು ರುಬ್ಬಿದ್ರೆ ಆಯಿತು ಕಲ್ಲಲ್ಲಿ ಹಾಕಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಪಾಕ ಆಗಿದೆ. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ನಾನು ಕಲ್ಲಲ್ಲಿ ರುಬ್ಬುತ್ತಾ ಇದ್ದೇನೆ. ಅದು ಸಣ್ಣ ಆಗಬೇಕು, ಅದು ತರಿ ತರಿ ಇರಬಾರ್ದು, ನೈಸ್ ಆಗಬೇಕು.
ನೋಡಿ ಫ್ರೆಂಡ್ಸ್, ಕಟ್ಟದೆಲ್ಲ ಆಯಿತು. ನಾನು ಒಂದು ಅರ್ಧ ಕೆ ಜಿ ಆಗುವಷ್ಟು ಮೈದಾವನ್ನು ಜಾಡಿಸ್ತಾ ಇದ್ದೇನೆ. ಅಂದರೆ ಹೋಳಿಗೆ ಮಾಡಲಿಕ್ಕೆ ಕನಕ ರೆಡಿ ಮಾಡಬೇಕು, ಅದಕ್ಕೆ ಮೈದಾ ಜಾಡಿಸ್ತಾ ಇದ್ದೇನೆ. ಅಂದರೆ ಒಂದು 10-15 ಹೋಳಿಗೆ ಆದಿತ್ತು ಅಷ್ಟೇ. 15 ಹೋಳಿಗೆಗೆ ಬೇಕಾಗುವಷ್ಟೇ ಮಾಡಿದರೆ ಸಾಕು, ಜಾಸ್ತಿ ಬೇಡ. ಸ್ವಲ್ಪ ನೀರು ಹಾಕಿ ಅದನ್ನು ಹಿಟ್ಟನ್ನು ಕನಕ ರೆಡಿ ಮಾಡ್ತಾ ಇದ್ದೇನೆ. ನೋಡಿಕೊಂಡು ನೀರು ಹಾಕಿದ್ರೆ ಆಯಿತು. ನೋಡಿ ಫ್ರೆಂಡ್ಸ್, ನಾನು ಹಿಟ್ಟನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳು ಮಾಡಿದ್ದೇನೆ, ತುಂಬ ದಪ್ಪ ಮಾಡಲಿಲ್ಲ, ಚಪಾತಿ ಹಿಟ್ಟಿಗಿಂತ ತೆಳು. ಇದಕ್ಕಿನ್ನು ಎಳ್ಳೆಣ್ಣೆ ಹಾಕ್ತಾ ಇದ್ದೇನೆ, ಅದು ಹಿಟ್ಟು ಒಣಗಬಾರ್ದು. ಒಂದು 1/2 ಗಂಟೆ ಬಿಡುವ ನಾವು, ಅದನ್ನು ಎಳ್ಳೆಣ್ಣೆ ಹಾಕಿ ಬಿಡುವ, ಸ್ವಲ್ಪ ಹುಳಿ ಬರಲಿ ಅದು. ನಾನು ಎಳ್ಳೆಣ್ಣೆ ಹಾಕಿ ಒಂದು 1/2 ಗಂಟೆ ಬಿಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ನಾನು ಹೋಳಿಗೆಗೆ ಬೇಕಾದ ಹೂರಣ ಉಂಡೆ ಮಾಡಿ ಇಡ್ತಾ ಇದ್ದೇನೆ. ಇದೆಲ್ಲ ಉಂಡೆ ಆದ ನಂತರ ಅದಕ್ಕೆ ಬೇಕಾದ ಕನಕವನ್ನು ರೆಡಿ ಮಾಡುವ. ಕಲಸಿಟ್ಟಿದ್ದೇನೆ ನಾನು ಕನಕದು, ಅದನ್ನು ಆಮೇಲೆ ಬೇಕಾದ ಸೈಜಿಗೆ ಕಟ್ ಮಾಡುವ. ಒಂದು ಪ್ಲಾಸ್ಟಿಕ್ಕಿಗೆ ಸ್ವಲ್ಪ ಎಳ್ಳೆಣ್ಣೆ ಸವರಿ ನಾನು ಕನಕವನ್ನು ಇದರ ಮೇಲೆ ಹಾಕ್ತಾ ಇದ್ದೇನೆ. ಒಂದು 1/2 ಗಂಟೆ ಆಯಿತು ನಾನು ಹಿಟ್ಟು ಮಿಕ್ಸ್ ಮಾಡಿಟ್ಟು. ಇಷ್ಟಿಷ್ಟು ದೊಡ್ಡ ಸಾಕು, ದೊಡ್ಡ ಬೇಡ. ಹೋಳಿಗೆಗೆ ಬೇಕಾದ ಕನಕಲ್ಲ ರೆಡಿ ಆಯಿತು. ಒಂದು 16 ಹೋಳಿಗೆ ಆಗ್ತದೆ. ನಾನು ಅಷ್ಟೇ ಜಾಸ್ತಿ ಹಲಸಿನ ಬೀಜ ಅಂತ ಹಾಕಲಿಲ್ಲ, ಅಂದರೆ ಸ್ವಲ್ಪವೇ ಮಾಡ್ತಾ ಇರೋದು ನಾನು. ಹಂಚು ಬಿಸಿಯಾಗಿದೆ, ಅದನ್ನು ಮೇಗೆ ಒರೆಸಿಕೊಳ್ಳುವ. ಒಂದು ಉಂಡೆನ ಹೀಗೆ ತಗೊಂಡು ಸ್ವಲ್ಪ ಮೈದಾ ಮುಟ್ಟಿಸಬೇಕು. ಮೈದಾ ಮುಟ್ಟಿಸಿ ಹೀಗೆ ತುಂಬಿಸುವಂಥದ್ದು ಅದರೊಳಗೆ. ಹೀಗೆ ಮಾಡಿದರೆ ಆಯಿತು. ಇನ್ನದನ್ನೇ ಹೀಗಿಟ್ಟು
फ्रेंड्स एर सैड कूड़ा हे बेस ಹೀಗೆ ಹಾಕಿ ಒಂದು ಸ್ವಲ್ಪ ಹೊತ್ತಲ್ಲಿ ಒಂದು ನಿಮಿಷದಲ್ಲಿ ಇದನ್ನು ತಿರುಗಿಸಿ ಹಾಕ್ಬೋದು. ಜಾಸ್ತಿ ದೊಡ್ಡ ಉರಿಯಲ್ಲಿ ಇಡೋದು ಬೇಡ, ಜಾಸ್ತಿ ದೊಡ್ಡ ಉರಿಯಲ್ಲಿ ಇಟ್ಟರೆ ಅಡಿಯೆಲ್ಲ ಕರಂಚುತ್ತದೆ, ಕಪ್ಪು ಕಪ್ಪಾಗ್ತದೆ. ನೋಡಿ ಇವಾಗ ನಾನು ತಿರುಗಿಸಿ ಹಾಕ್ತಾ ಇದ್ದೇನೆ. ಈ ಥರ ಬಂದರೆ ಸಾಕು ನೋಡಿ, ಇದಕ್ಕಿಂತ ಜಾಸ್ತಿ ಬೇಡ. ನಾನು ತೆಗಿತಾ ಇದ್ದೇನೆ ಬೆಂತಿದ್ದು. ನೋಡಿ ಫ್ರೆಂಡ್ಸ್, ಹೋಳಿಗೆ ರೆಡಿಯಾಗಿದೆ. ಹಲಸಿನಕಾಯಿ ಬೀಜದ ಹೋಳಿಗೆ, ತುಪ್ಪ ಹಾಕಿ ತಿನ್ನಲಿಕ್ಕೆ ಸೂಪರ್ ಟೇಸ್ಟ್ ಇರ್ತದೆ. ಹಾಗೆ ನಾನು ಹಲಸಿನ ಬೀಜದ ಹೋಳಿಗೆ ಮಾಡಲಿಕ್ಕೆ ಒಂದು 50 ಹಲಸಿನ ಬೀಜ ತಗೊಂಡಿದ್ದೇನೆ, ಒಂದು 600 ಗ್ರಾಂ ಆಗುವಷ್ಟು ಬೆಲ್ಲ ತಗೊಂಡಿದ್ದೇನೆ, ಒಂದು 300 ಗ್ರಾಂ ಆಗುವಷ್ಟು ಮೈದಾ ಹುಡಿ ಅಷ್ಟು ತಗೊಂಡಿದ್ದೇನೆ ಅಂದಾಜಿಗೆ ಹೇಳಿದ್ದೆ ನಾನು. ಹಾಗೆ ನನ್ನ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೇನೆ. ಓಕೆ, ಬೈ.